ಈ ದಿನ ಕೆಜಿಎಫ್ ಜನತೆಗೆ ಮತ್ತು ಬಂಗಾರಪೇಟೆ ಕ್ಷೇತ್ರದ ಜನತೆಗೆ ನೂತನ ಅಧ್ಯಕ್ಷರಾಗಿ KUDA ಸನ್ಮಾನ್ಯ ಶ್ರೀ ಗೋಪಾಲ್ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದಾರೆ. ಕೆಜಿಎಫ್ ಶಾಸಕರಿಗೂ ಹಾಗೂ ಬಂಗಾರಪೇಟೆ ಶಾಸಕರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮುಖಾಂತರಿಗೆಲ್ಲ ಜಿಕ್ಕೆಹಳ್ಳಿ ವ್ಯಾಪ್ತಿಯ ಬರುವ ಮುಖಾಂತರರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಬರುವ ಮುಖಾಂತರರು ಮತ್ತು ಕೆಜಿಎಫ್ ವ್ಯಾಪ್ತಿಯಲ್ಲಿ ಬರುವ ಮುಖಾಂತರ ಎಲ್ಲ ಸೇರಿ ಗೋಪಾಲ್ ರೆಡ್ಡಿಗೆ ಅವರಿಗೆ ನೂತನ ಅಧ್ಯಕ್ಷರು ಮಾಡಿದ್ದಕ್ಕೆ ಶಾಸಕರಿಗೆ ಮತ್ತು ಈ ಜನತೆ ಕೆಜಿಎಫ್ ಜನತೆಗೆ ಮತ್ತು ಬಂಗಾರಪೇಟೆ ಜನ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಏನು ಹಳೆ ಕಾಮಗಾರಿಗಳು ಏನೇನು ಪೆಂಡಿಂಗ್ ಇದೆಯೋ, ಇಲ್ಲ ಹೊಸ ಕಾಮಗಾರಿ ಏನೇನು ಮಾಡಬೇಕನ್ನಿದೆಯೋ, ನಾವು ನಮ್ಮ ವ್ಯಾಪ್ತಿಯ ಬರುವ ಎಲ್ಲ ಜನತೆಗೆ ಅನುಕೂಲ ಮಾಡುವುದರಲ್ಲಿ ನಮ್ಮ ಶಾಸಕರು ಆಗಲಿ ಕೆಜಿಎಫ್ ಶಾಸಕರು ಗೋಪಾಲ್ ರೆಡ್ಡಿ ಜೊತೆಗೆ ಇದ್ದು ಮಾಡ್ತೀವಿ. ನಮ್ಮ ಮುಖಂಡರು ಎಲ್ಲ ಸೇರಿ ರಕ್ಷಣಾ ವೇದಿಕೆ ಪುಂಡರಾಜ್ ಪ್ರಧಾನ ಕಾರ್ಯದರ್ಶಿ ಆಗಲಿ, ನಮ್ಮ ನವೀನ್ ಆಗಲಿ, ಕರುಣಾಮೂರ್ತಿ ಆಗಲಿ, ಮಂಜು ಆಗಲಿ, ಮುರಳಿ ಆಗಲಿ, ಎಲ್ಲ ನಾವೆಲ್ಲ ಕೈ ಜೋಡಿಸಿ ಈ ಊರಿಗೋಸ್ಕರ ಒಳ್ಳೇದು ಮಾಡ್ತೀವಿ ಅಂತೇಳಿ ನಮ್ಮ ನೂತನ ಅಧ್ಯಕ್ಷರಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವ್ರು ಒಳ್ಳೇದು ಮಾಡಲಿ ಊರಿಗೆ ಅಂತೇಳಿ ಅವರಿಗೆ ನಾವೆಲ್ಲ ಸೇರಿ ಕೈ ಜೋಡಿಸೋಣ ಅಂತೇಳಿ ನನ್ನ ಮಾತು. ಇವತ್ತು ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ದಾಸಸಳ್ಳಿಯ ಜಿ ಗೋಪಾಲ್ ರೆಡ್ಡಿ ಅನ್ನೋರಿಗೆ ಇವತ್ತು ಏನು ನಮ್ಮ ಬಂಗಾರಪೇಟೆ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮನವರಾಗಿರ್ಬೋದು, ಹಾಗೆ KGF ಜನಪ್ರಿಯ ಶಾಸಕರಾದಂಥ ರೂಪಾ ಮೇಡಮ್ ಅವರಿರ್ಬೋದು, ಅವರ ಇಬ್ಬರ ಒಂದು ಪ್ರೀತಿಯಿಂದ ಇವತ್ತು ಏನು ಗೋಪಾಲ್ ರೆಡ್ಡಿ ಅವರ KDA ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತು ಏನು ಹಳ್ಳಿ ಭಾಗದಿಂದ ಒಬ್ಬ KDA ಅಧ್ಯಕ್ಷರನ್ನಾಗಿ ಇಬ್ಬರೂ ಶಾಸಕರು ಸೇರಿ ಆಯ್ಕೆ ಮಾಡಿದ್ದಾರೆ, ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸುತ್ತಾ ಅವರು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿದೆ. ದಾಸರಸಹಳ್ಳಿ ಬಂಗಾರಪೇಟ್ ತಾಲೂಕಿಲೆ ವಸಿತುಕೊಂಡವರು ಉಯ್ಯತ್ತಿರು ಜಿ ಗೋಪಾಲ್ ರೆಡ್ಡಿ ಅವರುಗಳೈ புதிய KGF அர்பன் டெவலப்மெண்ட் அத்தாரிட்டியினுடைய சேர்மனாக நியமிக்கப்பட்டுள்ளார். அதற்காக KGF தொகுதியினுடைய மாண்புமிகு சட்டமன்ற உறுப்பினர் திருமதி ரூபகலா அவர்களுக்கும், பங்காட்பேட் தொகுதியின் ஆட்ரிக் எம்எல்ஏவாக இருக்கக்கூடிய SN நாராயணசாமி அவர்களுக்கும், லயன் டாக்டர் ஜே சுரேஷ் தலைமையில் இருக்கக்கூடிய அனைத்து சங்கங்களும் நண்பர்களும் மூலமாக நன்றி கலந்த வணக்கத்தையும் வாழ்த்துக்களையும் உரித்தாக்கிக் கொள்ளுகின்றோம். கோபால் ரெட்டி அவர்கள் ஒரு சிறந்த அரசியல்வாதி, சமூக சேவகர், அம்பேத்கர்வாதி. கோலார் தங்கவயலுக்கும் பங்காட்பேட்டுக்கும் நல்ல அபிவிருத்தி வேலைகளை செய்வார் என்ற நம்பிக்கை எங்களுக்கு இருக்கின்றது. மீண்டும் ஒருமுறை அவருக்கு வாழ்த்து கூற நாங்கள் கடமைப்பட்டுள்ளோம்.